ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವೃಷಭ್ಸ್ ರುಚಿ. ಇವತ್ತು ನಾನು ನಾಗಪ್ಪಗೆ ಹಾಲು ಹಾಕೋದಕ್ಕೆ ಎಳ್ಳುಂಡೆನ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು, ಕೇವಲ 2 ನಿಮಿಷದಲ್ಲಿ ಎಳ್ಳುಂಡೆ ಪಾಕ ಇಲ್ಲದೇ ನಾವು ತಯಾರಿ ಮಾಡ್ಬೋದು, ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಒಂದು ಪ್ಯಾನ್ ಇಟ್ಕೊಂಡು ದಪ್ಪ ತಳದ ಪಾತ್ರೆ ಇಟ್ಕೋಬೇಕು. ನಾವು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ, 1 ಕಪ್ಪದಷ್ಟು ಬಿಳಿ ಎಳ್ಳು. ಇದನ್ನು ಚಟಪಟ ಅನ್ನೋವರೆಗೂ ಹುರ್ಕೋಬೇಕು. ನೀವು ಕರಿ ಎಳ್ಳು ಬಿಳಿ ಎಳ್ಳನ್ನು ಸಹ ಮಿಕ್ಸ್ ಮಾಡ್ಕೋಬೋದು. ಕ್ಲೀನಾಗಿರೋ ಎಳ್ಳನ್ನು ತಗೊಳ್ಳಿ ಫ್ರೆಂಡ್ಸ್. ಕಸ ಕಡ್ಡಿ ಏನೂ ಇರಬಾರ್ದು, ಹಳ್ಳ ಕೂಡ ಇರಬಾರ್ದು. ಇದು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡ್ರಿ. ಈಗ ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸಿಯಲ್ಲಿ ಹಾಕೋಣ. ಈ ಪಾಕ ಮಾಡೋದು ಬೇಡ, ಕೇವಲ 2 ನಿಮಿಷದಲ್ಲಿ ಯಾರು ಬೇಕಾದರೂ ಎಳ್ಳುಂಡೆನ ಮಾಡ್ಕೋಬೋದು. ಅದಕ್ಕೆ 1 ಕಪ್ಪು ಎಳ್ಳಿಗೆ 1 ಕಪ್ಪದಷ್ಟು ನಾನು ಬೆಲ್ಲ ಹಾಕಿದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕಲ್ಲ ಹೆಚ್ಚು ಕಡಿಮೆಯಾಗಿ ಹಾಕೋಬೋದು. ನೋಡಿ, ಇಷ್ಟೊಂದು ನಾನು ತರಿತರಿಯಾಗಿ ಮಿಕ್ಸಿ ಮಾಡಿಕೊಂಡಿದ್ದು ನೋಡ್ರಿ, ಈ ರೀತಿಯಾಗಿರೋದು. ಇದಕ್ಕೆ ನೀವು ಬಿಳಿ ಎಳ್ಳನ್ನು ಸಹ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ಕಾಣಿಸ್ಬೇಕು ಅಂತಂದರೆ. ಇದು ಸಿಂಪಲ್ ಆಗಿರುವ ಕೇವಲ 2 ನಿಮಿಷದಲ್ಲಿ ಮಾಡುವಂಥ ರೆಸಿಪಿ. ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ಲೈಕ್ ಮಾಡಿ, ಮತ್ತು ನೀವು ಯಾವ ರೀತಿ ಹೊಸ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಿಂದು ಉಂಡೆ ಕಟ್ಕೊಂಡು ಈ ಥರ ಅಂಗೈಯಲ್ಲಿ ಹಾಕಿ ತಿರುಗಿಸಿದರೆ ಈ ನಮಗೆ ಎಣ್ಣೆ ಥರ ಕಲರ್ ಬರೋದು, ಎಣ್ಣೆಣ್ಣೆಯಾಗಿ ಕಲರ್ ಬರುತ್ತೆ. ತುಪ್ಪ ಹಾಕ್ಕೊಂಡು ಬೇಕಾದರೆ ನೀವು ಇದನ್ನು ಮಾಡ್ಕೋಬೋದು. ತುಪ್ಪ ಹಾಕದೇ ನಾನು ಪ್ರಿಪೇರ್ ಮಾಡ್ತಾ ಇರೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.